ವಿಎ ಬಜಾರ್, ಗಂಗಾವತಿ ರೋಡ್, ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ, ಸಿಂಧನೂರು. ಅನುರಾಧ ಕ್ಲಾತ್ ಮರ್ಚೆಂಟ್ಸ್. ನಮಸ್ಕಾರ, ವಿನೇನ್ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸಿಂಧನೂರಿನ ನಗರದೆಲ್ಲೆಡೆ ಭವ್ಯ ಬೆಳವಣಿಗೆ. ಪೈಗಂಬ ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಶಾಸಕ ವೆಂಕಟರಮಣಗೌಡ. ಇಲಾಖೆಯ ಸಮಗ್ರ ಸುಧಾರಣೆಗೆ ಕ್ರಮ, ಸಚಿವ ಬಿ ಶ್ರೀರಾಮುಲು. ಶಾರ್ಟ್ ಸರ್ಕ್ಯೂಟ್ನಿಂದ ಸಿಂಧನೂರಿನ ನಗರಸಭೆ ಕೊಠಡಿಗೆ ಬೆಂಕಿ. ಮತ್ತು ಮಾನವೀಯ ಮೌಲ್ಯಗಳು ಬಿತ್ತುವುದು ಎಲ್ಲ ಧರ್ಮಗಳ ಸಾರ, ಸೈಯದ್ ಭಾಷಾ. ವಾರ್ತೆಗಳ ವಿವರ. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಸಮಾಜದ ವತಿಯಿಂದ ಸಿಂಧನೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಸಿಂಧನೂರಿನ ನೂರಾನಿ ಮಸೀದ್ನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಮುಸ್ಲಿಂ ಬಾಂಧವರೊಂದಿಗೆ ಆರಂಭಗೊಂಡ ಮೆರವಣಿಗೆಯು ರೋಷನ್ ಸರ್ಕಲ್, ದೊಡ್ಡ ನೀರಿನ ಟ್ಯಾಂಕ್, ಮಹಾತ್ಮ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಟಿಪ್ಪು ಸುಲ್ತಾನ್ ವೃತ್ತ, ಹಳೆ ಬಜಾರ್ ರಸ್ತೆ, ಮಹಾವೀರ ರಸ್ತೆ, ಕಿತ್ತೂರಾಣಿ ಚೆನ್ನಮ್ಮ ವೃತ್ತದ ಮೂಲಕ ಕೋಟೆ ಏರಿಯಾದ ಕಿಲ್ಲಾ ಮಸೀದ್ಗೆ ಬಂದು ತಲುಪಿತು. ಪುಷ್ಪಾಲಂಕೃತ ಮಿನಾರ್ಗಳು, ಹಸಿರು ಧ್ವಜಗಳ ಚಿತ್ತಾರ, ಮುಗಿಲು ಮುಟ್ಟಿದ ಅಲ್ಲಾಹುವಿನ ಘೋಷಣೆಗಳು ಯುವಕರ ಹೆಜ್ಜೆ ಕುಣಿತ ಮೆರವಣಿಗೆಗೆ ಕಳೆ ತಂದಿತು. ಮೆರವಣಿಗೆಯಿಂದಾಗಿ ವಾಹನಗಳ ಸಂಚಾರಕ್ಕೆ ತೀವ್ರ ವ್ಯತ್ಯಯ ಉಂಟಾಗಿತ್ತು. ಡಿವೈಎಸ್ಪಿ ವಿಶ್ವನಾಥರಾವ್ ಕುಲಕರ್ಣಿ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್, ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು, 80 ಜನ ಸಿಬ್ಬಂದಿ, 1 KSRP ತುಕಡಿ ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ದರು. ಕೆಡುಕಿನ ವಿರುದ್ಧ ಹೋರಾಟ ನಡೆಸುವ ಮೂಲಕ ಸಮಾಜಕ್ಕೆ ಮಾನವೀಯ ಮೌಲ್ಯಗಳನ್ನು ಬೋಧಿಸಿದ ಪ್ರವಾದಿ ಮೊಹಮ್ಮದ್ ಪೈಗಂಬರು ಒಬ್ಬ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿದ್ದರು ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಅಭಿಪ್ರಾಯಪಟ್ಟರು. ಸಿಂಧನೂರು ನಗರದ ಮೆಹಬೂಬಿಯ ಕಾಲೋನಿಯಲ್ಲಿರುವ ನೂರಾನಿ ಮಸೀದ್ನಲ್ಲಿ ಭಾನುವಾರ ನಡೆದ ಈದ್ ಮಿಲಾದ್ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಾ, ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಪೈಗಂಬರ್ ಎಲ್ಲರಿಗೂ ಸಮಾನತೆ ಸಿಗಬೇಕೆಂದು ಹೋರಾಟ ನಡೆಸಿದ್ದರು. ಅಲ್ಲದೆ ಶ್ರೀಮಂತರ ಬಳಿ ಇರುವ ಹಣ ಮತ್ತು ಬಂಗಾರದ ಒಡವೆಗಳ ಮೇಲೆ ತೆರಿಗೆ ವಿಧಿಸಿ ಅದರಿಂದ ಬಂದ ಹಣದಲ್ಲಿ ಬಡವರಿಗೆ ಮತ್ತು ಹಸಿವಿನಿಂದ ಬಳಲುವವರಿಗೆ ಅನ್ನ ನೀಡಿದವರು.
ಆದ್ದರಿಂದ ಅವರ ತತ್ವ ಆದರ್ಶ ಅಳವಡಿಸಿಕೊಂಡು ಎಲ್ಲ ಧರ್ಮದವರು ಶಾಂತಿ ಸಹಬಾಳ್ವೆ ಮತ್ತು ಸೌಹಾರ್ದತೆಯಿಂದ ಬಾಳಬೇಕು ಎಂದರು. ನಂತರ ಮಾಜಿ ಶಾಸಕ ಹಂಬರಗೌಡ ಬಾದರಲಿ ಮಾತನಾಡಿ, ಜಾತಿ ಧರ್ಮ ಇಂದು ನಿನ್ನೆ ಹುಟ್ಟಿಲ್ಲ, ಮಾನವನ ನಾಗರಿಕತೆ ಹುಟ್ಟಿನಿಂದಲೂ ಇವೆ. ಆದರೆ ಸಮಾಜದಲ್ಲಿ ಜಾತಿ ಧರ್ಮಗಳು ಪ್ರಾಧಾನ್ಯತೆ ಪಡೆಯುತ್ತಿವೆ. ಯಾವ ಧರ್ಮಗುರುಗಳು ಸಹ ಅಶಾಂತಿ ಅರಾಜಕತೆ ಸೃಷ್ಟಿಸಿ ಅಂತ ಬೋಧಿಸೇ ಇಲ್ಲ. ಸರ್ವ ಧರ್ಮಗಳನ್ನು ಗೌರವಿಸುವುದನ್ನು ಬಿಟ್ಟಿರುವ ಪರಿಣಾಮ ಇಂದು ಅಶಾಂತಿ ಹೆಚ್ಚುತ್ತಿದೆ. ಸರ್ವರನ್ನು ಸಮಸ್ತ ಧರ್ಮ ಆಚರಣೆಗಳನ್ನು ನಾವು ಗೌರವಿಸುವುದನ್ನು ಕಲಿಯಬೇಕಿದೆ ಎಂದರು. ಕೆಪಿಸಿಸಿ ರಾಜ್ಯ ಘಟಕದ ಕಾರ್ಯದರ್ಶಿ ಕೆ ಕರಿಯಪ್ಪ, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ಬಸನಗೌಡ ಬಾದರ್ಲಿ, ಜಿಲ್ಲಾ ಪಂಚಾಯತಿ ಸದಸ್ಯ ಎನ್ ಶಿವನಗೌಡ ಗೊರೆವಾಳ್ ನಂತರ ಮಾತನಾಡಿದರು. ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ, ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದ ಗಿರಾಮಿ ಪಾಷಾ ಜಾಗಿರದಾರ್, ಬಾಬರ್ ಪಾಷಾ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ಕಾಂಗ್ರೆಸ್ ಮುಖಂಡರಾದ ಎಸ್ ಶರಣೇಗೌಡ, ಎಚ್ ಎನ್ ಬಡಿಗೇರ್, ನಗರಸಭೆ ಸದಸ್ಯರಾದ ಕೆ ಜಿಲಾನಿ ಪಾಷಾ, ಮುರ್ತುಜಾ ಹುಸೇನ್, ಶೇಖರಪ್ಪ ಗಿಣಿವಾರ್, ದಾಸರಿ ಸತ್ಯನಾರಾಯಣ, ಎಚ್ ಬಾಷಾ, ಶಬೀರ್, ಮುನೀರ್ ಪಾಷಾ, ಆಲಂ ಬಾಷಾ, ಮುಖಂಡರಾದ ಆಜಿಮ್ ಅಸ್ತಾನ್, ಹುಸೇನ್ ಸಾಬ್, ಎಂ ಡಿ ನದೀಮುಲ್ಲಾ, ಹನ್ಮೇಶ್ ಬಾಗೋಡಿ, ಧರ್ಮಂಗೌಡ ಮಲ್ಕಾಪುರ್, ಖಾದರ್ ಸುಬಾನಿ, ಕಾಜಿ ಮಲ್ಲಿಕ್ ವಕೀಲ್, ಶಿವು ಗುಂಜಳಿ ಸೇರಿದಂತೆ ಅನೇಕರಿದ್ದರು. ಆರೋಗ್ಯ ಇಲಾಖೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದ್ದು ಹಂತ ಹಂತವಾಗಿ ಇಲಾಖೆಯ ಸಮಗ್ರ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಪಿ ಶ್ರೀರಾಮುಲು ಭರವಸೆ ನೀಡಿದರು. ಗಂಗಾವತಿ ರಸ್ತೆಯಲ್ಲಿರುವ ಬಿಜೆಪಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ರಾಜ್ಯದ ಅನೇಕ ಆಸ್ಪತ್ರೆಗಳಲ್ಲಿ ವಿವಿಧ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಅವುಗಳಿಗೆ ನೇರ ನೇಮಕಾತಿ ಮಾಡುವ ಚಿಂತನೆ ಸರ್ಕಾರದ ಮಟ್ಟದಲ್ಲಿದೆ. ಮುಖ್ಯವಾಗಿ ಸರ್ಕಾರಿ ವೈದ್ಯರು ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಲು ಹಾಗೂ ಹೆಚ್ಚು ಉತ್ಸಾಹದಿಂದ ಕೆಲಸ ನಿರ್ವಹಿಸಲು ಪೂರಕವಾಗಿ ಇಲಾಖೆ ಹೊಸ ಯೋಜನೆ ಜಾರಿಗೊಳಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಪ್ರಥಮ 3 ಲಕ್ಷ, ದ್ವಿತೀಯ 2 ಲಕ್ಷ ಹಾಗೂ ತೃತೀಯ 1 ಲಕ್ಷ ಬಹುಮಾನ ಮತ್ತು ಪ್ರಶಸ್ತಿ ನೀಡಲಾಗುತ್ತಿದೆ. ಇದರಿಂದ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ವೈದ್ಯರು ಜನತೆಯ ನಾಡಿ ಮಿಡಿತಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬರುತ್ತಿದೆ ಎಂದು ಶ್ಲಾಘಿಸಿದರು. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಡಯಾಲಿಸಿಸ್ ಹಾಗೂ ಸ್ಕ್ಯಾನಿಂಗ್ ಯಂತ್ರ ಉಚಿತವಾಗಿ ಕೊಡಲು ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ಹಣಕಾಸು ಇಲಾಖೆ ಅನುಮೋದನೆ ಸಿಕ್ಕ ನಂತರ ಎಲ್ಲ ಆಸ್ಪತ್ರೆಗಳಿಗೆ ಯಂತ್ರಗಳನ್ನು ಕಳುಹಿಸಲಾಗುವುದು. ಅದರಂತೆ ರಕ್ತ ಭಂಡಾರಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುವ್ಯವಸ್ಥಿತ ರೀತಿಯಲ್ಲಿ ಕಲ್ಪಿಸಿ ರೋಗಿಗಳಿಗೆ ಅವಶ್ಯಕತೆ ಇರುವಾಗ ಕೊಡುವ ವ್ಯವಸ್ಥೆ ಮಾಡಲಾಗುವುದು. ಯಾವುದೇ ಕಾರಣಕ್ಕೂ ಖಾಸಗಿ ಆಸ್ಪತ್ರೆಗಳು ದುಬಾರಿ ಸೇವೆ ಪಡೆದುಕೊಳ್ಳದಂತೆ ಸರ್ಕಾರ ಎಲ್ಲಾ ರೀತಿ ಕ್ರಮಗಳನ್ನು ಕೈಗೊಂಡು ಸರ್ಕಾರಿ ಆಸ್ಪತ್ರೆಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. 2 ಲಕ್ಷ ರೂಪಾಯಿ ಆ 3 ಬಹುಮಾನಗಳು ಕೊಡುವಂಥ ಕೆಲಸ ಅಂದರೆ ಪ್ರಶಸ್ತಿಯನ್ನು ಕೂಡ ಕೊಡೋ ಕೆಲಸ ಮಾಡ್ತೀವಿ. ಎಲ್ಲೊಂದು ಕಡೆ ಸುಧಾರಣೆ ಆಗಬೇಕನ್ನೋಂಥ ಉದ್ದೇಶದಿಂದ ಇವತ್ತು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಡಯಾಲಿಸಿಸ್ ಆಗಿರ್ಬೋದು, ಸ್ಕ್ಯಾನಿಂಗ್ ಮಿಷನ್ ಆಗಿರ್ಬೋದು, ಎಕ್ಸ್ರೇ ಮಿಷನ್ ಆಗಿರ್ಬೋದು, ಉಚಿತವಾಗಿ ಇಡೀ ರಾಜ್ಯದಲ್ಲಿ ಬಂದ ಎಲ್ಲರೂ ಕೂಡ ಯಾವುದೊಂದು ಈ ಸ್ಕ್ಯಾನಿಂಗು ಡಯಾಲಿಸಿಸ್ ಇದಕ್ಕೆ ಖಾಸಗಿ ಕಡೆ ಹೋಗಬಾರ್ದು, ಎಲ್ಲ ಗೌರ್ಮೆಂಟ್ ಕಡೆ ಬರಬೇಕಂದೇಳಿ ಮುಂಬರುವಂಥ ದಿನಗಳಲ್ಲಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಮಾಡಿಕೊಂಡ ಕೆಲಸ ಮಾಡ್ತೀನಿ. ಆಲ್ರೆಡಿ ಸಾಕಷ್ಟು ಕಡೆ ಇದ್ದಾವೆ, ಇನ್ನು ಸಾಕಷ್ಟು ಕಡೆ ಆಗಬೇಕಾಯಿತು. ನನಗೆ ಅದ್ರ ಜೊತೆಲಿ ಬ್ಲಡ್ ಲ್ಯಾಬ್ರೇಟರಿ ಒಂದು ಬ್ಯಾಂಕ್ ಕೂಡ ಆಗಬೇಕಂದೇಳಿ ಪ್ರಯತ್ನವನ್ನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಆರೋಗ್ಯ ಇರೋ ಸಲುವಾಗಿ ಸುಧಾರಣೆ ಏನು ಮಾಡಬೇಕು ಮಾಡ್ಕೊಡಬೇಕು. ಸರ್ಕಾರಿ ವೈದ್ಯರು ಖಾಸಗಿ ಮಾಡಿ ಮಾಡ್ತಾರೆ, ಅಥೆಂಟಿಕೇಟ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ಬಿಜೆಪಿ ಮುಖಂಡ ಕೊಲ್ಲ ಶೇಷಗಿರಾವ್ ಹಾಗೂ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಮಧುರಾಜ್ ಆಚಾರ್ ಸನ್ಮಾನಿಸಿದರು. ಜಿಲ್ಲಾ ಪಂಚಾಯತಿ ಸದಸ್ಯ ಎನ್ ಶಿವನಗೌಡ ಗೊರೆಬಾಳ್, ತಾಲೂಕಾ ಪಂಚಾಯತಿ ಸದಸ್ಯ ಅನ್ಮೇಶ್ ಸಾಲ್ಗುಂದ, ಮುಖಂಡರಾದ ಹನುಮಂತಪ್ಪ ಪುಲ್ದಿನಿ, ಅನ್ಮೇಶ್ ಹರಟೆನೂರು, ಎಚ್ ವೀರಭದ್ರಪ್ಪ, ದೊರೆಬಾಬು, ಪ್ರೇಮ ಸಿದ್ಧಾಂತಿಮಠ, ಸಿದ್ದು ಹೂಗಾರ್, ಬಿ ನಾಗರಾಜ್ ಗೌಡ, ಪ್ರಕಾಶ್, ಮಲ್ಲಿಕಾರ್ಜುನ್ ಕಾಟ್ಗಲ್ ಸೇರಿದಂತೆ ಅನೇಕರಿದ್ದರು. ಪ್ರಿಯ ಗ್ರಾಹಕರೇ, ವಿಎ ಬಜಾರ್ ಸಿಂಧನೂರಿನಲ್ಲಿ ಅಚ್ಚುಕಟ್ಟಾದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಆರಂಭಗೊಂಡಿದೆ. ನಮ್ಮಲ್ಲಿ ಕಿರಾಣಿ, ಸ್ಟೇಷನರಿ, ಹೋಮ್ ಅಪ್ಲೈನ್ಸ್, ಗಿಫ್ಟ್ ಐಟಮ್ಸ್, ಬ್ಯಾಗ್ಸ್, ಕಿಡ್ಸ್ ಐಟಮ್ಸ್, ಅಡಿಗೆ ಸಾಮಾನು, ಪೂಜಾ ಸಾಮಾನುಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ವಸ್ತುಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತಿದೆ.
ಎಲ್ಲ ಖರೀದಿ ವಸ್ತುಗಳ ಮೇಲೆ ಶೇಕಡ 2% ಡಿಸ್ಕೌಂಟ್ ಕೊಡಲಾಗುವುದು. 500 ರೂಪಾಯಿ ಸಾಮಾನು ಖರೀದಿ ಮಾಡಿದ್ದಲ್ಲಿ ಅಮೋಘ ಗಿಫ್ಟ್ ಆಫರ್ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಎ ಬಜಾರ್, ಗಂಗಾವತಿ ರೋಡ್, ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ, ಸಿಂಧನೂರ್. ಕಾಂಟ್ಯಾಕ್ಟ್ ನಂಬರ್ 9526169252, 8904756409. ವಿರಾಮದ ನಂತರ ವಿನಿಮಯ ವಾರ್ತೆಗಳಿಗೆ ಸ್ವಾಗತ. ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಿಂಧನೂರು ನಗರಸಭೆ ಕಾರ್ಯಾಲಯದಲ್ಲಿದ್ದ ಕೆಯುಆರ್ಡಿ ಎಫ್ಸಿ ಕೊಠಡಿಯಲ್ಲಿ ಏಕಾಏಕಿ ಬೆಂಕಿ ಹತ್ತಿಕೊಂಡಿರುವ ಘಟನೆ ಭಾನುವಾರ ಸಂಜೆ ನಡೆದಿದೆ. ಭಾನುವಾರದ ರಜೆ ಹಿನ್ನೆಲೆಯಲ್ಲಿ ಕಚೇರಿಗೆ ಬೀಗ ಹಾಕಲಾಗಿತ್ತು. ಆದರೆ ಸಂಜೆ 4 ಗಂಟೆಯ ಸಮಯದಲ್ಲಿ ಕೆಯುಐಡಿ ಎಫ್ಸಿ ಕೊಠಡಿಯಿಂದ ಹೊಗೆ ಬರುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕರು ನಗರಸಭೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಸಿಬ್ಬಂದಿ ಬೀಗ ತೆರೆದು ವೀಕ್ಷಿಸಿದರು. ಈ ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಆದರೆ ಕೆಯುಐಡಿ ಎಫ್ಸಿ ಕೊಠಡಿಯಲ್ಲಿ 3 ಕಂಪ್ಯೂಟರ್ಗಳು, ಪ್ರಿಂಟರ್, ಸ್ಕ್ಯಾನರ್ ಸೇರಿದಂತೆ ಒಳಚರಂಡಿ ಮತ್ತು 24x7 ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳು ಬೆಂಕಿಯಿಂದ ಸುಟ್ಟು ಕರಕಲಾಗಿರುವುದು ಕಂಡು ಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆ ಶಾಸಕ ವೆಂಕಟರಾವ್ ನಾಡಗೌಡ, ನಗರಸಭೆ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ, ಸರ್ಕಲ್ ಇನ್ಸ್ಪೆಕ್ಟರ್ ಬಾಲಚಂದ್ರ ಲಕ್ಕಂ ಹಾಗೂ ನಗರಸಭೆ ಸದಸ್ಯರು ನಗರಸಭೆಯ ಕೆಯುಐಡಿ ಎಫ್ಸಿ ಕಚೇರಿಗೆ ಭೇಟಿ ನೀಡಿ ವೀಕ್ಷಿಸಿ ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡರು. ಜಗತ್ತಿನ ಎಲ್ಲ ಧರ್ಮಗಳು ಶಾಂತಿಯನ್ನೇ ಬೋಧಿಸುತ್ತವೆ, ಮಾನವೀಯತೆಯ ಮೌಲ್ಯಗಳನ್ನೇ ಪ್ರತಿಪಾದಿಸುತ್ತವೆ. ಆ ಮೌಲ್ಯಗಳೇ ಎಲ್ಲ ಧರ್ಮಗಳ ಸಾರವಾಗಿವೆ ಎಂದು ಹೈದರಾಬಾದ್ನ ವಿಶ್ವಶಾಂತಿ ಹಾಗೂ ಭಾವೈಕ್ಯ ಪ್ರವಚನಕಾರ ಮೌಲಾನಾ ಪಂಡಿತ ಸೈಯದ್ ಬಾಷಾ ಅಭಿಪ್ರಾಯಪಟ್ಟರು. ಸಿಂಧನೂರು ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಭಾನುವಾರ ಸಂಜೆ ಹಮ್ಮಿಕೊಂಡಿದ್ದ ಸೀರತ್ ಬೃಹತ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು. ಜಗತ್ತು ಒಂದೇ, ಜಗದೀಶ್ವರ ಒಬ್ಬನೇ ಎಂಬುದನ್ನು 4 ಯುಗಗಳ ಯುಗ ಪುರುಷರು, ವೇದಗಳು, ಋಷಿಮುನಿಗಳು, ಸಾಧುಸಂತರು, ಮಹಾತ್ಮರು ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭೂಮಿಯಲ್ಲಿ ಅಧರ್ಮ ಹೆಚ್ಚಾದಾಗ ಮತ್ತೆ ಮತ್ತೆ ಧರ್ಮ ಸಂಸ್ಥಾಪನೆಗಾಗಿ ಒಟ್ಟಿ ಬರುವೆ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವುದನ್ನು ಉಲ್ಲೇಖಿಸಿದ ಅವರು, ಭೂಮಿಯಲ್ಲಿ ಹರಿಯುವ ನೀರು, ಸೂಸುವ ಗಾಳಿ, ಎಲ್ಲಾ ಮೈಯಲ್ಲಿ ಕೆಂಪು ರಕ್ತ ಒಂದೇ ಇರುವಾಗ ಜಾತಿ ಧರ್ಮಗಳ ಹೆಸರಿನಲ್ಲಿ ಕಚ್ಚಾಡುವುದು ಸರಿಯಲ್ಲ ಎಂದು ಮಾರ್ಮಿಕವಾಗಿ ಹೇಳಿದರು. ಮಂಗಳೂರಿನ ಜಮಾತೆ ಇಸ್ಲಾಂ ಹಿಂದಿನ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಇಸಾಕ್ ಪುತ್ತೂರು ಮಾತನಾಡಿ, ಪ್ರವಾದಿತ್ವ ಶ್ರೇಷ್ಠ ಪದವಿ, ಇದನ್ನು ಸೃಷ್ಟಿಕರ್ತ ಮಾತ್ರ ನೀಡಲು ಶಕ್ತನಾಗಿದ್ದಾನೆ. ದೈವಿಕ ಮಾರ್ಗ ತೋರಿಸುವ ಅರ್ಹತೆ ಇರುವವರು ಪ್ರವಾದಿತ್ವ ಹೊಂದಲು ಸಾಧ್ಯ ಎಂದರು. ಜಮಾತೆ ಉಲ್ ಉಲಾಮ ಹಿಂದ್ ರಾಜ್ಯ ಉಪಾಧ್ಯಕ್ಷ ಮೌಲಾನಾ ಅಹಮದ್ ಸಿರಾಜ್ ಫೈಜಾಬದಿ ಉಮ್ರಿ ಖಾಸ್ಮಿ ಹುಬ್ಬಳ್ಳಿ ಮಾತನಾಡಿದರು. ಬಾಗಲಕೋಟೆಯ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಇಸ್ಲಾಮಿ ವಿದ್ವಾಂಸ್ ಮೌಲಾನಾ ಅಬ್ದುಲ್ ರಶೀದ್ ಖಾಸ್ಮಿ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ, ಕೆಪಿಸಿಸಿ ಕಾರ್ಯದರ್ಶಿ ಕೆ ಕರಿಯಪ್ಪ, ಎಪಿಎಂಸಿ ಮಾಜಿ ರಾಜ್ಯ ಉಪಾಧ್ಯಕ್ಷ ರಾಜಶೇಖರ ಪಾಟೀಲ್, ಯುವ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಬಸನಗೌಡ ಬಾದರ್ಲಿ, ವಿಶ್ರಾಂತ ಪ್ರಾಚಾರ್ಯ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠ, ಕಾಂಗ್ರೆಸ್ ಮುಖಂಡ ಎಚ್ಎನ್ ಬಡಿಗೇರ್ ವೇದಿಕೆಯಲ್ಲಿದ್ದರು. ಇದೇ ಸಂದರ್ಭದಲ್ಲಿ ಜೀವಮಾನದ ಸಾಧನೆಗೈದು ರಾಜ್ಯ ವೈದ್ಯಕೀಯ ಸಂಘದಿಂದ ಉತ್ತಮ ವೈದ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಚ್ಎಸ್ ತೋಟದ್ ಅವರನ್ನು ಸನ್ಮಾನಿಸಲಾಯಿತು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಭ್ಯರ್ಥಿಗಳು ನಿರಂತರ ಅಧ್ಯಯನಶೀಲತೆ ಬೆಳೆಸಿಕೊಳ್ಳಬೇಕೆಂದು ಸರ್ಕಾರಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಸಂಗನಗೌಡ ಹೇಳಿದರು. ಸಿಂಧನೂರು ನಗರದ ನೋಬಲ್ ಕಾಲೇಜ್ನಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರ ಬಳಗ ವತಿಯಿಂದ ಹಮ್ಮಿಕೊಂಡಿದ್ದ ಸಮಾಜಶಾಸ್ತ್ರ ಕಾರ್ಯಾಗಾರದಲ್ಲಿ ಅವರು ಮಾತನಾಡುತ್ತಾ, ಸರ್ಕಾರಿ ನೌಕರಿ ಪಡೆಯಬೇಕೆನ್ನುವುದು ಪ್ರತಿಯೊಬ್ಬರ ಆಸೆಯಾಗಿರುತ್ತದೆ, ಅದಕ್ಕಾಗಿ ಕಠಿಣ ಪರಿಶ್ರಮ ಅಗತ್ಯ ಎಂದರು. ಈ ಕಾರ್ಯಕಾರಿಸಿ ತರಬೇತಿಗೆ ನಾವು ಬರುತ್ತೀವಿ ಅಂತಂದರೆ ನಮ್ಮ ತಾವು ಅರ್ಥ ಮಾಡಿಕೊಂಡಾಗ ನನ್ನ ಸಾಮರ್ಥ್ಯ ಏನಿದೆ, ನನ್ನ ದೌರ್ಬಲ್ಯ ಏನಲ್ವಾ, ಅದರ ಕುರಿತು ನಾವು ಯಾವ ರೀತಿಯಾಗಿ ಈ ಪರೀಕ್ಷೆಗಳನ್ನು ಎದುರಿಸಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು ಅನ್ನೋದನ್ನು ತಿಳಿದುಕೊಂಡು ಅಂತಂದರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಜೀವನದ ಶೈಲಿಯನ್ನು, ಓದಿನ ಶೈಲಿಯನ್ನು ಬದಲಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಂತ ನಾವು ಮೊಟ್ಟ ಮೊದಲ ಬಾರಿಗೆ ನಮಗೆ ಸ್ಪಷ್ಟವಾದಂತಹ ಗುರಿ ಇರಬಹುದು. ಗುರಿ ಇಲ್ಲದೆ ಯಾವುದನ್ನು ಕೂಡ ಸಾಧಿಸಲಾಗುವುದಿಲ್ಲ. ಹಾಗಾಗಿ ಒಂದು ಸ್ಪರ್ಧಾತ್ಮಕ ಜಗತ್ತೆ ಇದೆ, ನಮ್ಮ ಬದುಕನ್ನು, ನಮ್ಮ ವ್ಯಕ್ತಿತ್ವವನ್ನು ಸುಂದರಗೊಳಿಸಲಿಕ್ಕೆ ಅವಕಾಶಗಳಲ್ಲ. ಹಾಗಂತ ಶಿಕ್ಷಕರ ಪರೀಕ್ಷೆಗಳನ್ನು ಬರೀಬಾರ್ದು. ಎಂ ಪಿ ಎ
ಬರುತ್ತೆ, ಎಸ್ ಡಿ ಎಂ ಬರುತ್ತೆ, ಪಿಡಿಓ ಬರುತ್ತೆ ಅಂತ ಸಿಕ್ಸಿಕೆ ಪರೀಕ್ಷೆಗಳನ್ನು ಬರೀಬಾರ್ದು. ಯಾಕಂದ್ರೆ ಸ್ಪಷ್ಟವಾಗಿ ಗುರಿ ತರ್ತಾರೆ, ಆ ಗುರಿಗೆ ತಕ್ಕಂತೆ ನಮ್ಮ ಪರೀಕ್ಷೆಯ ತಯಾರಿಗಳಿರಬೇಕು. ಆ ತಯಾರಿಗಳಾದಾಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮೊದಲನೇ ದಿನ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಈ ಸ್ಪರ್ಧಾರ್ಥಿಗಳಿಗೆ ಪ್ರೇರೇಪಿಸುವುದರಲ್ಲಿ ಸ್ಪಷ್ಟವಾದಂಥ ಗುರಿಯನ್ನು ಇಟ್ಕೊಳ್ಬೇಕು. ಹಾಗಾಗಿ ಎರಡೇ ವಿಚಾರ ಏನಪ್ಪ ಅಂದರೆ ಅಧ್ಯಯನದ ಸಾಮಗ್ರಿಗಳನ್ನು ನಾವು ಕಡೆ ಹಾಕಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದಂತ ನಮಗೆ ಗೊತ್ತಾಯಿತು, ಅದರ ಸ್ಪಷ್ಟವಾದ ಗುರಿ ತಿಳುವಳಿಕೆ ಆಯಿತು. ಇವತ್ತು ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಹೇಗಿದೆ, ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾನು ಯಾವ ರೀತಿಯಾಗಿ ನಾನು ಸಾಮಗ್ರಿಗಳನ್ನು ಕಲಿ ಹಾಕಬೇಕು ಮತ್ತು ಒಂದಕ್ಕಿಂತ ಎರಡು ಪುಸ್ತಕಗಳನ್ನು ಕಲಿ ಹಾಕಬೇಕು, ಅದರ ಜೊತೆಗೆ ಆಕಾರ ಗ್ರಂಥಗಳನ್ನು ರೆಫರೆನ್ಸ್ ಬುಕ್ಗಳನ್ನು ಕೂಡ ನಾವು ಸಂಗ್ರಹಿಸತಕ್ಕಂಥದ್ದು. ಆ ಸಂಗ್ರಹಿಸಬೇಕಾದ್ರೆ ಕೆಲವೊಬ್ಬರು ದುಡ್ಡು ಖರ್ಚಾಗ್ತಾರೆ. ಆ ದುಡ್ಡು ಖರ್ಚಾಗಬಾರ್ದು ಅಂತಂದರೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಗ್ರಂಥಾಲಯಗಳನ್ನು ಬಳಕೆ ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳ ಸ್ನೇಹಿತರ ಸಹಾಯವನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಒಂದಕ್ಕಿಂತ ಹೆಚ್ಚು ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ ಸಮೂಹವಾಗಿ ಮೊದಲು ನಮ್ಮ ಸಿಲೆಬಸ್ಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಒಂದು ಸಹಾಯಕ ಪ್ರಾಧ್ಯಾಪಕ ಬಸವರಾಜ್ ಎಲ್ಬರ್ಗಿ ಮಾತನಾಡಿ, ಸಿಂಧನೂರಿನಲ್ಲಿ ಅನೇಕ ಪ್ರತಿಭೆಗಳಿವೆ, ಆ ಪ್ರತಿಭೆಗಳು ಹೊರತರುವ ಕೆಲಸವಾಗಬೇಕಿದೆ, ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಬದುಕು ರೂಪಿಸಿಕೊಳ್ಳಬೇಕು ಎಂದರು. ಪ್ರತಿ ವರ್ಷ ಯಾವಾಗಾದ್ರೂ ಗುಲ್ಬರ್ಗ ಯೂನಿವರ್ಸಿಟಿ ಹೋದಾಗ ಬೋರ್ಡ್ ನೋಡ್ತಿದ್ವಿ, ಬಹಳ ವರ್ಷ ಹಾಗೆ ಒಂದೇ ಇತ್ತು. ಈ ಸಂಗನ್ ಗೌಡ್ ಸರ್ ಹೇಳ್ತಾ ಇದ್ರೆ ಎಷ್ಟು ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಮಟ್ಟಕ್ಕಿಂತ ಮೀರಿರ್ತಕ್ಕಂಥ ಪ್ರತಿಭೆಗಳು ನಮ್ಮ ಸಿಂಧನೂರಿನಲ್ಲಿ ಅದಾವೆ. ಬರೀ ವಿಶ್ವವಿದ್ಯಾಲಯ ಉಳ್ಕೊಂಡ್ರೆ ಸಾಲದು. ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ರಿಯಾಶೀಲ ಉಪನ್ಯಾಸಕರು ಇರಬೇಕ. ನಾವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಪನ್ಯಾಸಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ತುಂಬ ಅಂತರ. ಅವ್ರು ಇಲ್ಲಾದ್ರೂ ಕಾಣಬಾರ್ದಪ್ಪ ಅನ್ನೋಂಥ ಮನಸ್ಥಿತಿ ಇಟ್ಕೊಂಡು ಹೋಗ್ತಿದ್ವಿ. ಇಲ್ಲಾದ್ರೂ ಕಂಡ್ರೆ ಹಿಂಗೆ ಗಾಡಿ ಸಕ್ಕಂಡು ನಿಂದಿರ್ತಿದ್ವಿ. ನಾವು ತುಂಬ ಭಯ, ಏನು ಹೇಳೋದಿಲ್ಲ, ಏನು ಕೇಳೋದಿಲ್ಲ, ಯಾವುದು ಮಾರ್ಗದರ್ಶನ ಇಲ್ಲ, ಏನಿಲ್ಲ, ಏನೋ ಒಂಥರ ಹೋಗ್ತಿದ್ವಿ, ಪದವಿ ಮುಖ್ಯ ಬರ್ತಿದ್ವಿ, ನಮ್ಮ ಪಾಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಇಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ನಮ್ಮ ಸಿಂಧೂರಿನಲ್ಲಿ ವಿಶೇಷವಾಗಿ ಬಹುಶಃ ಕರ್ನಾಟಕದಲ್ಲಿ ಎಲ್ಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಒಂದು ಕ್ರಿಯಾಶೀಲ ಸಮಾಜಶಾಸ್ತ್ರದ ಉಪನ್ಯಾಸದ ಒಂದು ದೊಡ್ಡ ವರ್ಗನೇ ಇದೆ. ಅವ್ರು ಬಳಸ್ಕೋಬೇಕಾಗಿದ್ದು ನಿಮ್ಮ ನಮ್ಮ ಎಲ್ಲದೂ ಕರ್ತವ್ಯ. ಯಾಕಂದರೆ ಇಲ್ಲಿ ಸುಮಾರು ಒಂದು 18 ಜನ 20 ಜನ ಕೆಸೆಟ್ ಪಾಸ್ ಆದವರು ಮತ್ತು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದಾದ್ರೆ ಅಂದರೆ ಇದು ಸಣ್ಣ ಪ್ರತಿಭೆ ಇರುವಂಥ ಊರಲ್ಲ ಇದು. ಯಾಕೆ ಹೇಳ್ತೀನಿ ಅಂತಂದರೆ ಈ ನೀವು ಏನು ಈ ಆನ್ಲೈನ್ನಲ್ಲಿ ಇದನ್ನ ಮಾಡ್ತಾ ಇರ್ತೀರಲ್ಲ ಸ್ಪೀಚ್ ಕಾಂಪಿಟೇಷನ್, ಸುಮಾರು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿರ್ತಾರೆ, ನೋಡ್ತಾ ಇರ್ತಾರೆ. ಅವಾಗ ಖಾಲಿ ಬಂದಾಗೆಲ್ಲ ಸಂದರ್ಭ ಬಂದಾಗ ಸ್ವಲ್ಪ ಭಾಗವಹಿಸಿರ್ತಾರೆ ಬಿಟ್ಟರೆ ನಾನು ನೋಡ್ತಾ ಇರ್ತೀನಿ ಎಷ್ಟು ಜನ ಕ್ರಿಯಾಶೀಲರನ್ನಾಗಿ ಮಾಡ್ಯಾರಪ್ಪ ಅಂತಂದರೆ ರವಿಕುಮಾರ್ ಅವರಾಗಿರ್ಬೋದು, ರಮೇಶ್ ಇರ್ಬೋದು, ಪರಶುರಾಮ್ ಇರ್ಬೋದು, ಹಾಗೆ ಇನ್ನಿತರ ಮಿತ್ರರಿರ್ಬೋದು. ಈ ನಿಟ್ಟಿನಲ್ಲಿ ತಮ್ಮ ತನು ಮನ ಧನಗಳನ್ನು ತೊಗಿಸ್ಕೊಂಡು ತಾವು ಬೆಳೆಯೋದಲ್ಲದೆ ಇನ್ನಿತರರನ್ನು ಕೂಡ ಬೆಳೆಯೋದಕ್ಕೆ ಅವ್ರು ಏನಾಗ್ಯಾರಪ್ಪ ಅಂದರೆ ಇವತ್ತು ಕಾರಣ ಆಗ್ಯಾರ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತೇನು ಮಾಡಬೇಕಪ್ಪ ಅಂತಂದರೆ ಇವತ್ತೇನು ನೀವು ಈ ಸಮಾಜಶಾಸ್ತ್ರ ಸಂಘವನ್ನು ನಾವೆಲ್ಲ ನೀರೆದ್ದು ಘೋಷಣೆ ಮಾಡ್ತೀವಿ, ಆದರೆ ಅದನ್ನು ದೊಡ್ಡದು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಗಲ ಮೇಲಿದೆ. ಸಂಘಗೌಡ ಸರ್ ಅವರು ಈಗಾಗಲೇ ನಿಮಗೆ ಸ್ಪರ್ಧಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಪೂರ್ವ ತಯಾರಿ ಇರಬೇಕು ಅನ್ನೋದನ್ನು ಸಾಕಷ್ಟು ವಿವರವಾಗಿ ನಮಗೆ ಏನಾಗುತ್ತೆ ಅಂತಂದರೆ ಮನವರಿಕೆ ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ನನಗೆ ಒಂದು ಕಥೆ ನೆನಪಿಬಾರ್ದು. ಪರಶುರಾಮ್ ಮಲ್ಲಾಪುರ್, ಪತ್ರಕರ್ತ ಅಶೋಕ್ ಬೆನ್ನೂರ್, ಡಾಕ್ಟರ್ ಅರುಣ್ಕುಮಾರ್ ವೇರಿಗಿ, ರಮೇಶ್ ಆರಾಪುರ್, ಪುಷ್ಪ ಸೇರಿದಂತೆ ಮತ್ತಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸಿಂಧನೂರಿನ ನಗರದೆಲ್ಲೆಡೆ ಭವ್ಯ ಬರವಣಿಗೆ. ಪೈಗಂಬ ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಶಾಸಕ ವೆಂಕಟರಮಣಗೌಡ. ಆರೋಗ್ಯ ಇಲಾಖೆಯ ಸಮಗ್ರ ಸುಧಾರಣೆಗೆ ಕ್ರಮ, ಸಚಿವ ಬಿ ಶ್ರೀರಾಮುಲು.
ಶಾರ್ಟ್ ಸರ್ಕ್ಯೂಟ್ನಿಂದ ಸಿಂಧನೂರಿನ ನಗರಸಭೆ ಕಟ್ಟಡಿಗೆ ಬೆಂಕಿ ಮತ್ತು ಮಾನವೀಯ ಮೌಲ್ಯಗಳು ಬಿತ್ತುವುದು ಎಲ್ಲ ಧರ್ಮಗಳ ಸಾರ ಸೈಯದ್ ಭಾಷಾ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಯ್ ವಂದನೆಗಳು.